ಸೊ ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತಾಡೋರು, ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ. ಸೊ ಐ ಫೆಲ್ಟ್ ಸ್ವಲ್ಪ ನಾನು ಇಮೋಷ್ನಲ್ ಆಗ್ತೀನಿ ಈ ವಿಚಾರ ಮಾತಾಡೋವಾಗ, ಬಿಕಾಸ್ ತುಂಬ ಭಾವನೆಗಳು ತುಂಬಿತ್ತು ಆ ಹೋರಾಟದಲ್ಲಿ. ಖಂಡಿತ ಸರ್, ಯಾಕಂದ್ರೆ ನನಗೂ ನನ್ನ ಮನೇಲಿ ವಯಸ್ಸಾದಂಥ ತಂದೆ ಇದ್ದಾರೆ. ಅದಾದಮೇಲೆ ಸರ್ ನನಗೆ ಒಂದಷ್ಟು ಅವ್ರ ಮಾತುಗಳು, ಒಂದಷ್ಟು ಅವ್ರು ಎನ್ಕರೇಜ್ ಮಾಡಿದ್ದು. ಸೊ ಐ ಸೆಡ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ. ಬಟ್ ನಾನು ಹೇಳಿದ್ನಲ್ಲ, ದೇವ್ರು ನಮ್ಮ ಜೊತೆಗಿದ್ದ, ಮತ್ತೆ ನ್ಯಾಯ ನಮ್ಮ ಜೊತೆಗಿತ್ತು. ಫರ್ದರ್ ನಾವೇನಾದ್ರು ರಾಜಕೀಯದ ನೋಡ್ಬೋದು ಸರ್? ಖಂಡಿತ ನನಗೆ ಆಸೆ ಇದೆ, ಖಂಡಿತ ಆಸೆ ಇದೆ. ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ನನಗೆ ಸಾಮಾಜಿಕವಾಗಿ ನನ್ನನ್ನು ತೊಡಗಿಸ್ಕೋಬೇಕು ಅನ್ನೋದು ತುಂಬ ಆಸೆ ಇದೆ. ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಬಟ್ ಮಾಡ್ತಾ ಮಾಡ್ತಾ ನನಗೆ ಹೇಗೆ ಅನ್ಸೋಕೆ ಶುರುವಾಯಿತು ಅಂದರೆ, ಅಧಿಕಾರ ಇಲ್ಲದೆ ಏನಿದ್ರು ಹೋರಾಟಗಳು ಅಲ್ಲೇ ಬಾಗಿಲಲ್ಲೇ ನಿಂತು ಬಿಡುತ್ತೆ. ಪೊಸಿಷನ್ ಬೇಕು, ನಾವೇನಾದರೂ ಒಂದು ಮಾಡಬೇಕು, ಒಂದು ಅನ್ಯಾಯ ಆಗಿದೆ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು, ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಅದು ಮುಟ್ಟಬೇಕು ಅಂದರೆ ನಮ್ಗೆ ಅಧಿಕಾರ ಬೇಕು. ನಿಮ್ಮ ಹತ್ರ ಹಣನೂ ಬೇಕು, ಅಧಿಕಾರನೂ ಬೇಕು. ಹಣ ಎಷ್ಟು ಮುಖ್ಯನೋ ಅಧಿಕಾರನೂ ಅಷ್ಟೇ ಮುಖ್ಯ. ನಿಮ್ಗೆ ಅಧಿಕಾರ ಇಲ್ಲದೆ ನೀವು ಎಷ್ಟು ಬಾಯಿ ಬಡ್ಕೊಂಡ್ರೂ ಕೂಡ ನಮಗೆ ಫೇಕ್ ಪ್ರಾಮಿಸಸ್ ಕೊಡ್ತಾರೆ, ಅಲ್ಲಿಂದ ಅಲ್ಲೇ ಕಳಿಸ್ತಾರೆ ಅಷ್ಟೇ ಬಿಟ್ಟರೆ. ಸೊ ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್. ಸೊ ನನಗೇನು ಅಂದರೆ ಅಧಿಕಾರದ ಆಸೆ ಇಲ್ಲ ಸರ್, ಖಂಡಿತವಾಗ್ಲೂ ನನಗೆ ಅಧಿಕಾರದ ಆಸೆ ಇಲ್ಲ. ದ ಮೋರ್ ಐ ಆಮ್ ಗ್ರೋಯಿಂಗ್ ಓಲ್ಡರ್, ನನಗೆ ಅನ್ಸೋದು ನಾನು ತುಂಬ ಸಿಂಪಲ್ ಆಗ್ತಾಯಿದ್ದೀನಿ ಅಂತ ನನಗೆ ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಅದು, ಬಟ್ ತುಂಬ ಜನ ಹೇಳಿರೋವಂಥದ್ದು ನಾನು ಕೇಳಿರೋದು. ಬಟ್ ನನಗೆ ವಾಸ್ತವ ಅರ್ಥ ಆಗಿದ್ದೇನು ಅಂದರೆ, ಯಾಕಂದರೆ ನಾನು ಪ್ರತಿನಿತ್ಯ ಹೋರಾಟಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಹೋಗ್ತೀವಿ, ಲೆಟ್ರ್ಗಳು ಕೊಡ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ, ಸ್ಟೇಷನ್ ಮಟ್ಟಕ್ಕೆ ಹೋಗ್ತೀವಿ, ಅವ್ರಿಗೆ ಏನು ಬೇಕೋ ಇದು ಮಾಡ್ತೀವಿ, ಮುಖ್ಯಮಂತ್ರಿಗಳ ಮಟ್ಟಕ್ಕೆ ಹೋಗ್ತೀವಿ, ಅಥವಾ ಅದು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗ್ತೀವಿ, ಎಲ್ಲವನ್ನು ನಾವು ಮಾಡ್ತೀವಿ. ಬಟ್ ಅದರಿಂದ ಒಂದು ಲೆವೆಲ್ ಮುಂದೆ ತೊಗೊಂಡು ಹೋಗೋಕ್ಕೆ ಯಾಕೆ ಆಗ್ತಿಲ್ಲ ಅಂದರೆ, ನಮ್ಮಲ್ಲಿ ಅಧಿಕಾರ ಇಲ್ಲ ಅಂದರೆ, ನಮ್ಮಲ್ಲಿ ಅಂದರೆ ನಮ್ಮ ಥರ ಮನಸ್ಥಿತಿ ಇರುವಂಥವರಲ್ಲಿ ಅಧಿಕಾರ ಇಲ್ಲ. ಸೊ ನೋಡೋಣ ಸರ್ ಯಾವಾಗ ಆಗುತ್ತೆ ಅನ್ನೋದು ನನಗೆ. ಒಂದು ಶುದ್ಧವಾದ ಯೋಚನೆ ಇರೋರು ನಿಜವಾಗ್ಲೂ ಬಂದರೆ ಸಮಾಜ ಸುಧಾರಿಸುತ್ತೆ ಅನ್ನೋದು ನಮ್ಮೆಲ್ಲರಿಗೂ ನಂಬಿಕೆ. ಯಾಕೆಂದರೆ ಜನರಲ್ಲಿ ಕಲಾವಿದರಲ್ಲಿ ಯಾವುದೇ ಥರದ ಕಲ್ಮಶ ಇರೋದಿಲ್ಲ, ಅವರು ಬಹಳ ಪ್ಯೂರ್ ಆಗಿರುತ್ತೆ. ಖಂಡಿತ, ವೆರಿ ಎಮೋಷನಲ್. ಹೌದು, ಸಣ್ಣ ವಿಷಯಗಳಿಗೆ ನಾವು ಕಲಾವಿದರು ಬಹಳ ಬೇಗ ಎಮೋಷನಲ್ಸ್ ಆಗ್ಬಿಡ್ತೀವಿ. ಖಂಡಿತ ಒಳ್ಳೇದಾಗತ್ತೆ. ಆಮೇಲೆ ಒಂದು ಓಪನ್ ಪ್ರಶ್ನೆ. ಎಸ್, ಕೇಳಿ ಸರ್. ಈಗ ಕನ್ನಡ ರಕ್ಷಣಾ ವೇದಿಕೆಯಲ್ಲಿದ್ದೀರಾ, ಈ ಥರ ಕನ್ನಡದ ಕೆಲಸಗಳಲ್ಲಿದ್ದೀರಾ, ಹೀಗೆ ಕನ್ನಡ ಪರ, ಕನ್ನಡ ರಕ್ಷಣಾ ವೇದಿಕೆಯನ್ನು ಮಾತ್ರ ನಾನು ಹೇಳ್ತೀರಾ, ಕನ್ನಡ ಪರ ಯಾರೇ ಧ್ವನಿ ಎತ್ತಿದ್ರು, ಯಾರೇ ಯಾವುದೇ ಅವ್ರ ಮಾಧ್ಯಮದಲ್ಲಿರಲಿ, ಅದೊಂದು ಫೇಸ್ಬುಕ್ ಅಲ್ಲಿರ್ಬೋದು ಅಥವಾ ಅವರೊಂದು ಬ್ಲಾಗ್ ಅಲ್ಲಿರ್ಬೋದು, ಏನಿ ಅವರು ಇರೋ ಒಂದು ಲಭ್ಯ ಇರೋ ಮಾಧ್ಯಮದಲ್ಲಿ ಯಾರೇ ಒಂದು ಧ್ವನಿ ಎತ್ತಿದ್ರು ಬಹಳ ಸುಲಭವಾಗಿ ಜನ ಒಂದು ಕಟ್ಬಿಡೋ ಪಟ್ಟಿ ರೋಲ್ ಕಾಲ್. ಹೌದು ಹೌದು. ಇದು ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗಿ ಹೋರಾಟ ಮಾಡೋರಿಗೆ ಇದು ಎಷ್ಟು ಮಟ್ಟಿಗೆ ಡಿಮೋಟಿವೇಟ್ ಆಗುತ್ತೆ ಸರ್? ನಾನು ನಂಬಿಂಗ್ ವೆರಿ ಹಾನೆಸ್ಟ್ ಆ್ಯಂಡ್ ಫ್ರ್ಯಾಂಕ್ ಏನಂದರೆ, ಇದು ಯಾವುದು ನನಗೆ ಇಲ್ಲಿವರೆಗೂ ಕೂಡ ಜನರಲ್ ಆಗಿ ಸರ್ ಇಲ್ಲಿ ಜನರಲೈಸ್ ಮಾಡ್ತಾರೆ. ಯಾಕಂತಂದರೆ ನನಗೆ ಇದು ಯಾವುದು ಯಾಕೆ ತುಂಬ ಎಫೆಕ್ಟ್ ಆಗಿಲ್ಲ ಅಂತಂದರೆ, ಅಥವಾ ಇದನ್ನು ಯಾಕೆ ನಾನು ತುಂಬ ಮನಸ್ಸಿಗೆ ತೊಗೊಂಡಿಲ್ಲ ಅಂತಂದರೆ, ಆಲ್ರೆಡಿ ನಾವು ಈ ಚಿತ್ರರಂಗದಿಂದ ಬಂದಿರೋದ್ರಿಂದ ನಮಗೆಲ್ಲ ಇಲ್ಲಿ ಹೇಗಿರುತ್ತೆ ಅಂದರೆ, ಒಂದು ರೀತಿಲಿ ಕಾಂಟ್ರವರ್ಸಿ ಗಾಸಿಪ್ಗಳು, ಒಂದಷ್ಟು ನಿಜಾನೂ ಇರುತ್ತೆ, ಒಂದಷ್ಟು ಸುಳ್ಳು ಇರುತ್ತೆ, ಒಂದಷ್ಟು ಇರೋದನ್ನು ಹೇಳಿದ್ರೆ ಒಂದಷ್ಟು ಇಲ್ಲದೆ ಇರೋದನ್ನು ಹೇಳ್ತಾರೆ ಅನ್ನೋದು ಗೊತ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ನಮಗೇನು ಗೊತ್ತಿರಬೇಕು ಅಂತಂದರೆ, ನಮ್ಮ ಆಲೋಚನೆಗಳು ಸರಿ ಇದ್ದಾಗ, ನಾವು ಸರಿ ಇದ್ದೀವಿ ಅಂತ ನಮಗೆ ಗೊತ್ತಿದ್ದಾಗ ಯಾರೂ ನಮ್ಮನ್ನೇನು ಮಾಡೋದಕ್ಕಾಗಲ್ಲ ಸರ್. ಖಂಡಿತ ನಿಜ, ಒಬ್ಬರೋ ಇಬ್ಬರೋ ಮಾಡೋದಕ್ಕೆ ಪ್ರತಿಯೊಬ್ಬರನ್ನೂ ಬ್ರ್ಯಾಂಡ್ ಮಾಡ್ತಾರೆ. ಆಮೇಲೆ ಇವತ್ತು ಮನುಷ್ಯನಿಗೆ ಹೇಗಾಗಿದೆ ಅಂದರೆ, ನನಗೆ ಕೆಲವೊಂದು ವಿಚಾರಗಳಲ್ಲಿ ಬೇಜಾರು ಇದೆ. ಏನು ಅಂತಂದರೆ, ಈಗ ಒಂದೊಂದು ಗಲ್ಲಿ ಗಲ್ಲಿಗೂ ಕೂಡ ನಾನು ಹೋರಾಟಗಾರ ಅಂತ ಹೇಳುವಂಥವ್ರು ಹೊತ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಫೇಸ್ಬುಕ್ ಹೋರಾಟಗಾರಿದ್ದಾರೆ. ಈಗ ಫೇಸ್ಬುಕ್ ಹೋರಾಟಗಳು, ನೀನೊಂದು ಲೈಕು ಕಮೆಂಟ್ ಬಂದ ತಕ್ಷಣ ನಾವು ತುಂಬ ಹೋರಾಟಗಳು ಮಾಡಿದ್ದೀವಿ ಅಂತಲ್ಲ. ಹೋರಾಟ ಅಂತಂದರೆ ಪ್ರತ್ಯೇಕವಾಗಿ ಬೀದಿಗೆ ಇಳಿದು ಹೋರಾಟ ಮಾಡೋದೇ ಹೋರಾಟ, ಅದು ಹೋರಾಟ. ಫೇಸ್ಬುಕ್ಕಲ್ಲಿ ಕೂತ್ಕೊಂಡು 10 ನಿಮಿಷ ಭಾಷಣ ಮಾಡಿದ ತಕ್ಷಣ ನಾವು ಯಾರು ಹೋರಾಟಗಾರ ಆಗಲ್ಲ, ಕೆಲಸದಲ್ಲಿ ತೋರಿಸ್ಬೇಕು, ಅದು ಮಾತಲ್ಲ ಸರ್. ಹಾಗಾಗಿ ಈಗ ಯಾರೋ ಒಬ್ಬರು ಇಬ್ಬರು ಮಾಡೋದ್ರಿಂದ ಏನಾಗುತ್ತೆ, ಈಗ ಹೋರಾಟಗಾರರು ಅಂತಂದರೆ ನಿಮ್ಮ ಕೆಲಸ ಏನು? ಫಸ್ಟು ನಿಮ್ಮ ಕೆಲಸ ಏನು, ನೀವು ಯಾತಕ್ಕಾಗಿ ಬಂದಿದ್ದೀರಾ, ಆ ರೂಪರೇಷೆಗಳು ಏನಿರುತ್ತೆ, ನಿಮ್ಮ ಮೂಲ ಸಿದ್ಧಾಂತ ಏನು, ನಿಮ್ಮ ಮೂಲ ದೂರದೃಷ್ಟಿ ನೀವೆಲ್ಲವೂ ಗೊತ್ತಿರಬೇಕು. ಈಗ ಹೇಗಾಗಿದೆ, ಶಾಲ್ ಹಾಕೋಬೇಕು,
ಒಂದು ಫೋಟೋ ತಗೋಬೇಕು, 10 ಜನನ ಹಿಂದೆ ಇಟ್ಕೋಬೇಕು, ಒಳ್ಳೆ ಚೈನು ಇದು ಅದು ಹಾಕೊಂಡು ಒಳ್ಳೆ ಕಾರಲ್ಲಿ ಬಂದು ಇಳಿದು ಒಂದಷ್ಟು ಪಬ್ಲಿಸಿಟಿ ಕೊಟ್ಟು ಮೀಡಿಯಾ ಮುಂದೆ ಮಾತಾಡಿ ವಾಪಸ್ ಹೋಗಬೇಕು. ಇದನ್ನು ಯಾರು ಹೋರಾಟಗಳು ಅಂತ ಕರೆಯಲ್ಲ. ಅಂಥವ್ರನ್ನ ಹೋರಾಟಗಾರರು ಅಂತಲೂ ಯಾರು ಕನ್ಸಿಡರ್ ಕೂಡ ಮಾಡೋದಿಲ್ಲ. ಈಗ ಜನಕ್ಕೆಲ್ಲ ಗೊತ್ತಾಗುತ್ತೆ ಸರ್, ತುಂಬ ತುಂಬ ಬುದ್ಧಿವಂತರು. ಆಮೇಲೆ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಈಗ ನಾವು ಅನ್ಕೋತೀವಿ, ಏ ನಾನು ತುಂಬ ಬುದ್ಧಿವಂತೆ, ನಾನು ಹೇಳ್ತಾ ಇದ್ದೀನಿ, ಈಗ ಯಾರೋ ರೋಲ್ ಕಾಲ್ ಮಾಡ್ತಾರೆ ನನಗೇನು ಅಂತ. ಈಗ ಹಂಗೆ ಹೇಳ್ಕೊಂಡು ನನ್ನ ಬಗ್ಗೆ ನಾನೇನೋ ತುಂಬ ದೊಡ್ಡದಾಗಿ ಮಾತಾಡಿ ನಾನು ಅದೇ ಕೆಲಸ ಮಾಡ್ತಿದ್ರೆ ಜನರು ದಡ್ರಲ್ಲ. ಬಿಕಾಸ್ ಈ ಒಂದು ಸಂದರ್ಶನನ ತುಂಬ ಜನ ನೋಡ್ತಿರ್ತಾರೆ. ಈಗ ನಾಳೆ ದಿನ ಪ್ರಶ್ನೆ ಮಾಡ್ಬೋದು, ಅಥವಾ ಜನ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ನಾಳೆ ದಿನ ನನ್ನನ್ನು ಟಾರ್ಗೆಟ್ ಮಾಡ್ಬೋದು, ನೀವು ಅವತ್ತು ಹಾಗೆ ಹೇಳಿದ್ರಿ ಮತ್ತು ನೀವು ಹೀಗಿದ್ದೀರಾ ಅಂತೇಳಿ ಹೇಳ್ಬೋದು. ಡಾಕ್ಯುಮೆಂಟ್ ಆಗ್ಬಿಡುತ್ತಲ್ಲ ಖಂಡಿತ. ಅದಕ್ಕೆ ನಾನು ಹೇಳೋದು ಸರ್, ಯಾವುದೇ ನಾವು ಮಾಡಬೇಕಾದ್ರೂ ಅದರ ಉದ್ದೇಶ ಏನು ಅನ್ನೋದು ಸರಿಯಾಗಿ ತಿಳ್ಕೊಂಡಿರಬೇಕು. ಆಮೇಲೆ ನೀವೆಲ್ಲರೂ ಈಗ ಫೇಸ್ಬುಕ್ಕು ಮತ್ತು ಇನ್ನೊಂದು ಮತ್ತೊಂದು ಇದೆ ಅಂದ ತಕ್ಷಣ ನಾವೇನೋ ಶಾಲ್ಗಳು ಹಾಕ್ಕೊಂಡು ಹೋರಾಟ ಮಾಡಿಬಿಡ್ತೀವಿ ಅಂದರೆ ಅದಲ್ಲ ಸರ್ ಹೋರಾಟ, ಖಂಡಿತವಾಗ್ಲೂ ಅದು ಹೋರಾಟ ಅಲ್ವೇ ಅಲ್ಲ. ಅಂಥವ್ರನ್ನ ನಾವು ಹೋರಾಟಗಾರರು ಅಂತ ಕನ್ಸಿಡರ್ ಮಾಡೋದು ಇಲ್ಲ. ಮತ್ತು ಅಂಥವ್ರು ಮಾಡೋದು ಇದೆ ಸರ್. ಈಗ ನಾವು ಹೇಳಿದ್ವಲ್ಲ ನೋಡಿ, ಕೆಲವು ಬೇರೆ ಥರದ ಚಟುವಟಿಕೆಗಳಲ್ಲಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿರುವಂಥದ್ದು ನಮಗೆ ಗೊತ್ತಿದೆ. ಈಗ ನಾವು ಅದನ್ನು ಹೇಳ್ಕೋಬಾರ್ದು. ಸಿ, ಐ ಆಮ್ ನೋ ಬಡಿ ಟು ಕಮೆಂಟ್. ಈಗ ಒಬ್ಬರ ಬಗ್ಗೆ ನಾನು ಕಮೆಂಟ್ ಮಾಡೋಷ್ಟು ನಾನು ದೊಡ್ಡೊಳಗೆ ನಾನು ಬೆಳೆದಿಲ್ಲ. ಮತ್ತು ತುಂಬ ಜನ ಹಿರಿಯರಿದ್ದಾರೆ ಸರ್. ಇವತ್ತು ನಾವೊಂದು ಸಂಘಟನೆಯಲ್ಲಿ ಇದ್ದೀವಿ, ನಾವು ಈ ಮಟ್ಟಕ್ಕೆ ಒಂದು ಬೆಳೆದಿದ್ದೀವಿ ಅಥವಾ ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಪ್ರೇರಣೆ ತುಂಬ ಜನ ಹೋರಾಟಗಾರರಿದ್ದಾರೆ. ಬಹಳಷ್ಟು ಜನ ಒಳ್ಳೆ ಒಳ್ಳೆ ಹೋರಾಟಗಾರರಿದ್ದಾರೆ. ಇವತ್ತಿಗೂ ಬದುಕಿದ್ದಾರೆ, ಇವತ್ತಿಗೂ ಹೋರಾಟಗಳನ್ನ ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ನಾವು ಮಾಡ್ತಿದ್ದೀವಿ. ಸೊ ಬರೀ ಪಾಸಿಟಿವ್ ಮಾತ್ರ ನಾವು ನೋಡ್ಕೊಂಡು ನಾವು ಹೋರಾಟಗಳು ಮಾಡ್ತೀವಿ. ಈ ನೆಗೆಟಿವ್ ಆಗಿ ಮಾಡೋ ಅಂಥವ್ರು ಇದ್ದಾರಲ್ಲ ಸರ್, ಇವ್ರದ್ದು ಚಟುವಟಿಕೆಗಳೇ ಬೇರೆ. ಇವ್ರು ಕನ್ನಡದ ಹೋರಾಟಗಳು ಮಾಡಲ್ಲ. ನಾಡು ನುಡಿ ಜಲ ಭಾಷೆ ಅನ್ನೋ ವಿಚಾರಕ್ಕೆ ಅವ್ರು ಹೋರಾಟ ಮಾಡಲ್ಲ. ಅವ್ರದ್ದೇನಿದ್ರು ಬೇರೆ ತರ ಪಾಪ್ಯುಲಾರಿಟಿ, ಹೌದು ಸರ್, ಇಷ್ಟೇ. ಸೊ ಹಾಗಾಗಿ ಐ ಥಿಂಕ್ ಅಂಥವ್ರು ಸ್ವಲ್ಪ ತಿದ್ಕೋಬೇಕಾಗತ್ತೆ. ಮತ್ತೆ ಹೋರಾಟಗಾರೇ ಯಾವತ್ತಾದ್ರೂ ಅಂಥವ್ರು ಬುದ್ಧಿ ಕಲಿಸುವಂತ ಒಂದು ಸಮಯ ಬಂದ್ರೂ ಬರುತ್ತೆ. ಹಾಗಾಗಿ ಸ್ವಲ್ಪ ಅವ್ರು ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಒಂದು ಉದ್ದೇಶ. ಅಶ್ವಿನಿ ಅವರು ಒಟ್ಟಾರೆಯಾಗಿ ನೋಡಿದಾಗ ಎಲ್ಲಾದರೂ ಅನಿಸಿದೆಯಾ ನಾನಿನ್ನೂ ಹೆಚ್ಚಿಗೆ ಮಾಡಬೇಕು, ನಾನಿನ್ನೂ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕು ಅಂತ ಅನಿಸಿದೆಯಾ, ಅಥವಾ ಬೇಕಾಗಿತ್ತ ನನಗೆ ಇದೆಲ್ಲ ಅಂತ ಅನಿಸಿರೋದು? ಸರ್, ಇನಿಷಿಯಲಿ ಅನಿಸಿದ್ದು ಉಂಟು. ಯಾಕೆ ಮನುಷ್ಯರು ನಾವೆಲ್ಲ, ಖಂಡಿತವಾಗ್ಲೂ ಅದು ನೀವು ಬೆಳೆದಿರೋ ವಾತಾವರಣ, ಅಪ್ಪ ಅಮ್ಮ, ಪ್ಯಾಂಪರ್ಡ್ ಕಿಡ್. ಹೌದು ಸರ್, ಹೌದು. ನನಗೆ ಯಾಕಂತಂದರೆ ಗೊತ್ತಿತ್ತು ಇವೆಲ್ಲವೂ ಮಾಡಿದಾಗ ಪೊಲೀಸ್ ಸ್ಟೇಷನು, ಜೈಲು, ಕೇಸು ಇವೆಲ್ಲ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ನನಗೆ ಅದೇ ನಾನು ಹೇಳಿದಾಗೆ ಮಿಂಟೋ ಹಾಸ್ಪಿಟ್ಲ್ ಅನುಭವದಲ್ಲಿ ಜೈಲಿಗೆ ಹೋಗುವಂಥ ಒಂದು ಸಂದರ್ಭ ಬಂದಾಗ ನಾನು ಯೋಚನೆ ಮಾಡಲಿಲ್ಲ. ಬಟ್ ನನಗೆ ಭಯ ಯಾಕೆ ಶುರುವಾಯಿತು ಅಂದರೆ, ಕೆಲವರು ಕಮೆಂಟ್ಗಳು, ಕೆಲವರು ಹಾಕ್ತಾ ಇದ್ದಂಥ ಕಮೆಂಟ್ಗಳನ್ನ ನೋಡಿ, ಜೈಲಿಗೆ ಹೋಗಿದ ತಕ್ಷಣ ನಾವು ಅಪರಾಧ ಮಾಡಿದ್ದೀವಿ ಅಂತಲ್ಲ, ಆದರೆ ಜನಗಳ ಭಾವನೆಯಲ್ಲಿ ಹೇಗಿರುತ್ತೆ ಅಂದರೆ, ಜೈಲಿಗೆ ಹೋಗಿ ಬಂದವ್ರು ಎಲ್ಲರೂ ಕೂಡ ಅಪರಾಧಿಗಳೇ ಅನ್ನೋ ಒಂದು ಭಾವನೆ ಖಂಡಿತವಾಗಿ ಮೈಂಡ್ಸೆಟ್. ಕೊಲೆ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಇನ್ನೊಬ್ಬರ ಆಸ್ತಿನ ದೋಚಿಲ್ಲ, ಮೋಸ ಮಾಡಿಲ್ಲ, ಯಾವುದು ಈ ಥರದ ಕೆಟ್ಟ ಉದ್ದೇಶಗಳೇ ನಮಗಿಲ್ಲ. ಆದರೂ ಜೈಲಿಗೆ ಹೋಗ್ಬಿಟ್ರೆ ಅಲ್ಟಿಮೇಟ್ಲಿ ನಾನೊಂದು ಹೆಣ್ಣು ಮಗು, ನನಗೆ ಅಂತ ಒಂದು ಕುಟುಂಬ ಇದೆ, ನನಗೆ ಅಂತ ನನ್ನ ಮಗ ಇದ್ದಾನೆ, ನಾಳೆ ದಿನ ಅವನ ಭವಿಷ್ಯಕ್ಕೆಲ್ಲಾದರೂ ಯಾವುದಾದ್ರೂ ಒಂದು ರೀತಿಲಿ ಇದಾಗತ್ತಾ ಅಂತ ಒಂದು ಕ್ಷಣ ಸರ್ ನಾನು ತುಂಬಾ ಯೋಚನೆ ಮಾಡಲಿಲ್ಲ. ಆದರೆ ನನಗೆ ಎರಡು ಮಾತುಗಳು ನೆನಪಾಯಿತು. ಒಂದು, ನಮ್ಮ ಕಚೇರಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಲಿ ನನ್ನ ಎಲ್ಲ ನನ್ನ ಜೊತೆಯಲ್ಲಿರುವಂಥ ನನ್ನ ಪ್ರತಿಯೊಬ್ಬರು ಕಾರ್ಯಕರ್ತರು ಅದ್ರಲ್ಲಿ ಬಹಳಷ್ಟು ಜನ ಮುಖಂಡರು ಹೇಳಿದ್ದೇನು ಅಂದರೆ, ನೀವು ಜೈಲಿಗೆ ಹೋದರೆ ಅಕಸ್ಮಾತ್ ನೀವು ಹೊರಗಡೆ ಬಂದಾಗ ನಿಮ್ಮನ್ನು ಸನ್ಮಾನ ಮಾಡಿ ನಾವು ಕರ್ಕೊಂಡು ಬರ್ತೀವಿ ಹೊರಗಡೆ. ಇದು ಅವ್ರು ಹೇಳಿದ್ದೊಂದು ಮಾತು. ಆ್ಯಂಡ್ ಕಣ್ಣನ್ನು ಕಳ್ಕೊಂಡಲ್ಲಿ ಕಣ್ಣನ್ನು ಕಳ್ಕೊಂಡಿದ್ರಲ್ಲ ಅದರಲ್ಲಿ ಒಬ್ಬರು ಹೇಳಿದ್ದು ನನಗೆ, ಅಮ್ಮ ನೀವೇನಾದರೂ ಜೈಲಿಗೆ ಹೋದರೆ ಅದು ಎಷ್ಟೇ ದುಡ್ಡು ಖರ್ಚಾಗಲಿ ನನ್ನ ಜಮೀನನ್ನು ನಾನು ಮಾರಿ ನಾನು ನಿಮ್ಮನ್ನು ಬಿಡಿಸ್ಕೊಂಬರ್ತೀನಿ ಸರ್. ಕಡು ಬಡವರು ಅವರು, ಜಮೀನು ಪಾಪ ಮಾರಿ ಅವರು ತಂದುಕೊಡೋ ಅಷ್ಟು ತುಂಬ ಸಾವುಕಾರ ಏನಲ್ಲ. ಬಟ್ ಆದರೂ ಎರಡು ಮಾತುಗಳಿದೆಯಲ್ಲ ಸರ್, ಅದು ನನಗೆ ಹೇಗೆ ಅನ್ನಿಸ್ತು ಅಂದರೆ, ಹೇಳಿದ್ನಲ್ಲ ಸರ್, ಇಟ್ಸ್ ಅನ್ ಇನ್ಸ್ಪೈರಿಂಗ್ ಥಿಂಗ್. ಸೊ ಈ ಥರದ್ದು ನಿಮಗೆ ಜೀವನದಲ್ಲಿ ಕೇಳಿದಾಗ ಏನೋ ತುಂಬ ಏನನ್ಸುತ್ತೋ ನಂಗೆ ಗೊತ್ತಿಲ್ಲ, ಬಟ್ ಐ ವಾಸ್ ವೆರಿ ಇಮೋಷ್ನಲ್ ಸರ್. ಇದಕ್ಕಿಂತ ಪ್ರೀತಿ ನಾವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಸರ್. ಐ ಸೆಡ್, ಯಾವುದೋ ಜನದಲ್ಲಿ ನಾವು ಏನೋ ಪುಣ್ಯ ಮಾಡಿದ್ದೀವಿ, ಐ ಆಮ್ ಬ್ಲೆಸ್ಡ್.
ಸೊ ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತಾಡೋರು, ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ. ಸೊ ಐ ಫೆಲ್ಟ್ ಸ್ವಲ್ಪ ನಾನು ಇಮೋಷ್ನಲ್ ಆಗ್ತೀನಿ ಈ ವಿಚಾರ ಮಾತಾಡೋವಾಗ, ಬಿಕಾಸ್ ತುಂಬ ಭಾವನೆಗಳು ತುಂಬಿತ್ತು ಆ ಹೋರಾಟದಲ್ಲಿ. ಮನುಷ್ಯತ್ವದ ಭಾವನೆಗಳು ಖಂಡಿತ ಸರ್, ಯಾಕಂದರೆ ನನಗೂ ನನ್ನ ಮನೇಲಿ ವಯಸ್ಸಾದಂಥ ತಂದೆ ಇದ್ದಾರೆ. ನನಗೆ ಅನ್ಸೋದು ಒಂದೇನು ಅಂದರೆ, ಯಾರು ಈ ಮಟ್ಟಕ್ಕೆ ಜೈಲಿಗೆ ಹೋಗೋ ಅಷ್ಟು, ಗಂಡು ಮಕ್ಕಳಿಗೆ ಅದು ತುಂಬ ಕಾಮನ್ ಅನ್ನಿಸ್ಬೋದೇನೋ, ಬಟ್ ಹೆಣ್ಣು ಮಕ್ಕಳಿಗೆ ಯಾರೋ ನಮಗೆ ಅವ್ರ ರಕ್ತ ಸಂಬಂಧಿಕರಲ್ಲ ಅಥವಾ ಅವ್ರಿಗೋಸ್ಕರ ನಾವು ಹೋರಾಟ ಮಾಡೋದ್ರಿಂದ ನಮ್ಗೆ ಯಾವುದೇ ಒಂದು ಲಾಭ ಇಲ್ಲ ಅಥವಾ ಯಾವುದೇ ಒಂದು ಪ್ರಚಾರ ಇಲ್ಲ, ಎಲ್ಲ ನೆಗೆಟಿವ್ ಕಮೆಂಟ್ಸೇ. ಬಟ್ ನನಗನ್ಸಿತ್ತು ಸಾರ್ಥಕತೆ, ಮಾನವೀಯತೆ, ಮನುಷ್ಯತ್ವ ಅಂದರೆ ಅದಕ್ಕಷ್ಟೇ ನಾವು ಬೆಲೆ ಕೊಡಬೇಕು, ಬೇರೆ ಯಾವುದೂ ನಮ್ಮ ತಲೆಯಲ್ಲಿ ಬರಬಾರ್ದು ಅನ್ನೋದಷ್ಟೇ ಸರ್. ಮತ್ತು ನನಗೇನಿತ್ತು ಅಂದರೆ, ಈ ಜಾಗದಲ್ಲಿ ನಮ್ಮ ತಂದೆ ತಾಯಿ ಇದ್ದಿದ್ದರೆ ನನಗೇನು ಅನಿಸಿರುತ್ತಾ ಇತ್ತು, ಇಷ್ಟೇ ನನ್ನ ಥಾಟ್ ಬಂದಿದ್ದು. ಬಿಕಾಸ್ ನಾವು ವಯಸ್ಸಾದ ತಂದೆ ತಾಯಿ ಜೊತೆಗೆ ನಾವು ಇರೋದ್ರಿಂದ ನಮ್ಗೆ ಆ ಭಾವನೆಗಳು ತುಂಬ ಬೇಗ ಅರ್ಥ ಆಗುತ್ತೆ. ಸೊ ಐ ವಾಸ್ ವೆರಿ ಇಮೋಷ್ನಲಿ ಕನೆಕ್ಟೆಡ್. ಅದಾದಮೇಲೆ ಸರ್ ನನಗೆ ಒಂದಷ್ಟು ಅವ್ರ ಮಾತುಗಳು, ಒಂದಷ್ಟು ಅವ್ರು ಎನ್ಕರೇಜ್ ಮಾಡಿದ್ದು. ಸೊ ಐ ಸೆಡ್ ಜೈಲ್ಗೆ ಹೋದರೂ ಪರವಾಗಿಲ್ಲ ಅಂತ. ಬಟ್ ನಾನು ಹೇಳಿದ್ನಲ್ಲ, ದೇವ್ರು ನಮ್ಮ ಜೊತೆಗಿದ್ದ ಅಷ್ಟೇ, ಮತ್ತು ನ್ಯಾಯ ನಮ್ಮ ಜೊತೆಗಿತ್ತು, ನಾವು ಜೈಲ್ಗೆ ಹೋಗಲಿಲ್ಲ, ಬೇಲ್ ಆಯಿತು. ಸೊ ವೆರಿ ಹ್ಯಾಪಿ ಸರ್. ಸೊ ವಾಟ್ಸ್ ನೆಕ್ಸ್ಟ್, ಮುಂದಿನ ಅಶ್ವಿನಿ ಮೇಡಮ್ ಅವರ ಹೆಜ್ಜೆಗಳು, ಕನಸುಗಳು, ಗುರಿ ಮುಂದೇನು ಸರ್? ಕನಸು ತುಂಬ, ಆಸೆಗಳು ಎಲ್ಲವೂ ಇದೆ. ಅಶ್ವಿನಿ ಮೇಡಮ್ ಖಂಡಿತವಾಗ್ಲು ಖಂಡಿತ ಸರ್. ಮಧ್ಯದಲ್ಲಿ ನಾನು ಹೇಳೋದು ಬಿಟ್ಟೆ, ನಾನು ನನ್ನ ಒಂದು ನಿರ್ಮಾಣದ ಸಂಸ್ಥೆಯನ್ನು ಕೂಡ ನಾನು ಓಪನ್ ಮಾಡಿದ್ದೆ ಕೋವಿಡ್ಗಿಂತ ಮುಂಚೆ. ಸೊ ನಮ್ಮ ರಾಘವೇಂದ್ರ, ನಮ್ಮ ರಾಘಣ್ಣ ಅವರು ಬಂದು ಆಫೀಸ್ನ ಓಪನ್ ಮಾಡಿದ್ರು. ಸೊ ಚೆನ್ನಾಗೂ ಕೂಡ ಆಗ್ತಿತ್ತು, ಬಟ್ ಅಷ್ಟರಲ್ಲಿ ಕೋವಿಡ್ ಶುರುವಾಯಿತು. ಸೊ ಹಾಗಾಗಿ ನಾನು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಈಗ 3 ವರ್ಷ ಆಗಿದೆ, ಮತ್ತೆ ಐ ಆಮ್ ಕಮಿಂಗ್ ಅಪ್ ವಿತ್ ಅನದರ್ ಆಫೀಸ್ ವೆರಿ ಶಾರ್ಟ್ಲಿ. ಸೊ ನನ್ನ ಸಂಸ್ಥೆ ಏನು ನಾನು ಇದು ಮಾಡಿದ್ದೀನಿ, ಭಾಳ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು ಅನ್ನೋ ಆಸೆ ಕೂಡ ನನಗಿದೆ. ಅದ್ರ ಜೊತೆಗೆ ಅಂಡ್ ಆಲ್ಸೋ ಐ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್. ನಾನು ಹೇಳಿದ್ನಲ್ಲ, ಸರ್ ಅದಕ್ಕೆ ಮಾಡ್ಕೊಂಡಿದ್ರೆ ಇಲ್ಲ ಇಲ್ಲ ಸರ್ ಇಲ್ಲ, ಅದಕ್ಕೆ ಬಹಳಷ್ಟು ಸಮಯ ಬೇಕು ಅನ್ಸುತ್ತೆ. ಒಬ್ಬ ಕಲಾವಿದೆಯಾಗಿ ನನ್ನನ್ನು ನಾನು ಎಲ್ಲೋ ಒಂದು ಕಡೆ ಒಂದು ಮೋಲ್ಡ್ ಮಾಡ್ಕೊಂಡಿದ್ದೀನಿ, ಈಗ ಇನ್ನಷ್ಟು ಇದೆ ಮೋಲ್ಡ್ ಮಾಡ್ಕೊಳ್ಳೋಕ್ಕೆ. ಬಟ್ ನಿರ್ದೇಶಕರು ಅಂತಂದರೆ ಕ್ಯಾಪ್ಟನ್ ಆಫ್ ದಿ ಶಿಪ್, ನಿಮಗೆ ಗೊತ್ತಿದೆ ಸರ್. ಬಿಕಾಸ್ ಆ ಸ್ಟ್ರಗಲ್ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆ ಕೋಟೆನ ಕಟ್ಟೋದು ಬಹಳ ಕಷ್ಟ, ಯಾಕೆಂದರೆ ಒಂದೊಂದು ಕಲ್ಲಿಟ್ಟು ಆ ಕೋಟೆನ ಕಟ್ಟುವಂಥದ್ದು ನಿರ್ದೇಶಕರು. ಹಾಗಾಗಿ ಒಂದು ಕಲ್ಲು ಹೀಗೆ ಹಾಗೆ ಆದ್ರೂ ಕೂಡ ಆ ಬ್ಲೇಮ್ ಖಂಡಿತ ಅದು ವಾಪಸ್ ಇವ್ರಿಗೆ ಬರುತ್ತೆ. ಹಾಗಾಗಿ ನಾನು ಅದನ್ನು ಇನ್ನೂ ಇಟ್ಸ್ ಎ ಡ್ರೀಮ್, ಖಂಡಿತ ನಾನು ಮಾಡ್ತೀನಿ. ಮಾಡೋ ಆಸೆ ಖಂಡಿತ ಇದೆ ಸರ್, ಖಂಡಿತ ಇದೆ. ಸೊ ಡೆಫಿನೆಟ್ಲಿ ಈಗ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ವರ್ಷ ಆದಮೇಲೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಹೆಣ್ಮಕ್ಳುಗಳು ತಮ್ಮಂತಾವು ಕನ್ನಡ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕು ಅಂತೀರ, ಅಶ್ವಿನಿ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಹೇಗೆ ಅವ್ರನ್ನ ವೆಲ್ಕಮ್ ಮಾಡ್ತೀರಾ? ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳೂ ನಾವು ತುಂಬ ಪ್ರೀತಿಯಿಂದನೇ ಸ್ವಾಗತವನ್ನು ಕೋರ್ತೀವಿ. ಆ್ಯಂಡ್ ಯಾರಿಗೇ ಆಗಲಿ ಯಾವುದೇ ದುರಾಲೋಚನೆ ಇಲ್ಲದೆ ದೂರದೃಷ್ಟಿ ಇಟ್ಕೊಂಡು ನಾನು ಕನ್ನಡದ ಕೆಲಸವನ್ನು ಮಾಡಬೇಕು, ಕನ್ನಡ ಪರ ಕೆಲಸವನ್ನು ಮಾಡಬೇಕು, ಕನ್ನಡಿಗರ ಪರವಾಗಿ ನಿಂತು ನಾನು ಕೆಲಸವನ್ನು ಮಾಡಬೇಕು ಅಂತೇವರು ಖಂಡಿತವಾಗ್ಲೂ ಪ್ರೀತಿಯಿಂದ ನನ್ನನ್ನು ಅಪ್ರೋಚ್ ಮಾಡ್ಬೋದು, ಖಂಡಿತ ವೆಲ್ಕಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೇಡಮ್ನ ಇಂಟರ್ವ್ಯೂ ಮಾಡಬೇಕು ಅಂತ ಫಸ್ಟ್ ಅಪ್ರೋಚ್ ಮಾಡಿದಾಗ ನಮ್ಮ ರಮೇಶ್ ಅವ್ರ ಮೂಲಕ, ನಮ್ಮ ಸ್ಟಿಲ್ ರಮೇಶ್ ಅವ್ರ ಮೂಲಕ ಮೇಡಮ್ ಅವ್ರು ನನಗೆ ಪರಿಚಯ ಆದರು. ಅಫ್ಕೋರ್ಸ್ ಪರಿಚಯ ಆಯಿತು, ಕಾಂಟ್ಯಾಕ್ಟ್ ಮತ್ತೆ ನಂಬರ್ ಸಿಕ್ಕಿ ಆಗಿದ್ದು. ಅವ್ರು ಫಸ್ಟ್ ಕೇಳಿದ್ದು ನನಗೆ ಖುಷಿಯಾಗಿ ನಿಮ್ಮ ಬಗ್ಗೆ ಅದನ್ನೇ, ನನ್ನ ಯಾಕೆ ಇಂಟರ್ವ್ಯೂ ಮಾಡಬೇಕು ಅಂತಿದ್ದೀನಿ ಅಂತ. ಅಂದರೆ ನೀವು ಯಾವತ್ತೂ ಪ್ರಚಾರದ ಹಿಂದೆ ಹೋದವರಲ್ಲ. ಅವಾಗ ನಾನು ಹೇಳಿದೆ, ಮಾ ನೀವು ಮಾಡ್ತಿರೋ ಸಾಕಷ್ಟು ವಿಚಾರಗಳು ಜನಕ್ಕೆ ಗೊತ್ತಾಗಬೇಕು. ಸೊ ನನ್ನ ಒಂದು ಪ್ರೀತಿನೋ, ನನ್ನ ಒಂದು ಬಲವಂತನೋ, ಅಥವಾ ನನ್ನ ಒಂದು ಒತ್ತಾಯಕ್ಕೋ ಅವರು ಒಪ್ಪಿಕೊಂಡು ಇಷ್ಟೊಂದು ಅದ್ಭುತವಾಗಿ ಅವ್ರ ಒಳಗಡೆ ನಾನು ನೋಡ್ತಾ ಇದ್ದೆ. ನಾನು ನೇರವಾಗಿ ಹೇಳ್ತೀನಿ, ಹೇಳಿ ಸರ್ ಹೇಳಿ. ಅವ್ರ ಲೈಫಲ್ಲಿ ಆದಂಥ ಏನೇ ಟ್ರಾಜಡಿಗಳನ್ನೂ ಅಷ್ಟು ಸ್ಪೋರ್ಟಿವ್ ಆಗಿ ಮಾತಾಡಿದ್ರು, ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು. ಎಲ್ಲೋ ಒಂದು ಕಡೆ ಅವ್ರು ಎಮೋಟ್ ಆಗಲಿಲ್ಲ, ಇದಾಗಲಿಲ್ಲ, ಆದರೆ ಬೇರೆಯವರ ಭಾವನೆಗೆ, ಬೇರೆಯವರು ಅವ್ರಿಗೆ ತೋರಿಸಿದ ಪ್ರೀತಿಗೆ ಅವರಾಗಿರಲಿಲ್ಲ, ಅದು ಆಚೆ ಬಂತು. ನನಗೆ ನಿಜವಾಗ್ಲೂ ನಿಮ್ಮ ಒಳಗಡೆ ಒಂದು ತುಂಬ ಅಪರೂಪವಾದ ವ್ಯಕ್ತಿ ಇದಾರಮ್ಮ, ಅದನ್ನ ಹಂಗೆ ಇಟ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಪರಿಶುದ್ಧವಾದ ವ್ಯಕ್ತಿ ಒಬ್ಬರು ಇದ್ದಾರೆ, ನನಗೆ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ನನಗೆ ಇವತ್ತು ಯಾರು ನಾನು ಒಂದು ಸಿಸ್ಟರ್ ಜೊತೆ ಮಾತಾಡ್ಕೊಂಡಿದ್ದೀನಿ ಸರ್, ಥ್ಯಾಂಕ್ ಯು, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನಂತೂ ತುಂಬ ಖುಷಿಪಟ್ಟೆ. ಸೊ ಓವರಾಲ್ ನಿಮ್ಗೆ ಏನು ಅನ್ನಿಸ್ತು ಸರ್? ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ಬಿಕಾಸ್ ಐ ಹ್ಯಾವ್ ಬೀನ್ ಅ ಫಾಲೋವರ್ ಆಫ್ ಯುವರ್ ಚಾನೆಲ್ ಫಸ್ಟ್ ಥಿಂಗ್. ಆಮೇಲೆ ಒಂದು ರೀತಿಲಿ ನನಗೆ ಆ್ಯಕ್ಚುಲಿ ಆಶ್ಚರ್ಯನೇ ಆಯಿತು. ನೀವು ನನ್ನ ಮನೆಗೆ ಬರ್ತೀನಿ ಅಂದಾಗ ನಾನು ನಿಮ್ಮನ್ನು ಕೇಳಿದ್ದು ಕೂಡ ಅದೇ.
ಯಾಕೆ ಸರ್ ನನ್ನನ್ನು ಅಂತ, ಯಾಕೆಂದರೆ ನೀವು ಮಾಡಿರುವಂಥ ಇಂಟರ್ವ್ಯೂ ಮಾಡಿರುವಂಥ ಪ್ರತಿಯೊಬ್ಬರೂ ಕೂಡ ಎಷ್ಟು ಭಾವುಕರಾಗ್ತಾ ಇದ್ರು, ಎಷ್ಟು ಇಮೋಷ್ನಲ್ ಆಗ್ತಿದ್ರು, ಮತ್ತು ಕಳೆದೋಗಿರುವಂಥ ವ್ಯಕ್ತಿಗಳ ಬಗ್ಗೆ ಮತ್ತೆ ಮೆರ್ಕು ಹಾಕುವಂಥದ್ದು, ಮತ್ತೆ ಅವರನ್ನು ನಮಗೆ ಹತ್ತಿರ ತರುವಂಥದ್ದು, ಆ ಕುಟುಂಬಗಳನ್ನ ಹತ್ತಿರ ತರುವಂಥದ್ದು, ವಿಶ್ವವಿಜೇತ ಸರ್ ಆಗ್ಬೋದು ಆ್ಯಂಡ್ ವೆಂಕಿ ಸರ್ ಅವ್ರ ಕುಟುಂಬ ಆಗ್ಬೋದು ಸರ್, ಇದೆಲ್ಲ ಐ ಥಿಂಕ್ ಈ ಥಾಟೇ ಒಂಥರ ಸ್ಪೆಷಲ್ ಅನ್ನಿಸ್ತು. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಭಾಗಿ ಮಾಡಿದ್ದು ನಿಜವಾಗ್ಲೂ ನನಗೆ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನಾನು ಯೋಚನೆ ಮಾಡಿದ್ದು, ನೀವು ನನ್ನನ್ನು ಟೈಮ್ ಕೇಳಿದ ಮೇಲೂ ನಾನು ಯೋಚನೆ ಮಾಡಿದ್ದು ಒಂದೇ, ನಾನು ಏನಿದೆ ತುಂಬ ಟ್ರಾನ್ಸ್ಪರೆಂಟಾಗಿ ನಾನು ಮಾತಾಡಬೇಕು, ಯಾಕೆಂದರೆ ಇದು ಆ ಥರದ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ನನಗೆ ಎಲ್ಲೂ ಕೂಡ ನಾನು ಆರ್ಟಿಫಿಷಿಯಲ್ ಆಗಿ ಇರೋದಕ್ಕೂ ನಾನು ಇಷ್ಟಪಡಲಿಲ್ಲ. ಯಾಕಂದ್ರೆ ಈ ಪ್ರೋಗ್ರಾಮ್ ನೋಡಿದ್ಮೇಲೆ ಕಮೆಂಟ್ ಅಲ್ಲಿ ಜನಗಳು ಹೇಳ್ತಾರೆ ನೀವು ಏನು ನಿಮ್ಮ ವ್ಯಕ್ತಿತ್ವ. ನಾನಂತೂ ನಿಜವಾಗ್ಲೂ ನಿಮ್ಮೊಳಗಡೆ ಇಂಥ ಒಬ್ಬ ಅದ್ಭುತವಾದ ಒಂದು ವ್ಯಕ್ತಿ ಅಥವಾ ಒಂದು ಸ್ನೇಹಿತೆ ಅಥವಾ ಒಂದು ಗೆಳತಿ, ಒಂದು ಅಕ್ಕ, ಒಂದು ತಂಗಿ, ಒಂದು ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಅಂಡ್ ಥ್ಯಾಂಕ್ಸ್ ಟು ಯು ಒನ್ಸ್ ಅಗೇನ್ ಸರ್ ಫಾರ್ ಸಚ್ ಎ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಕಾರ್ಯಕ್ರಮ ನೋಡಿ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ಅಶ್ವಿನಿ ಮೇಡಮ್ ಅವರಿಗೆ ಇಷ್ಟೊತ್ತು ಸಮಯ ಕೊಟ್ಟು ಅವರ ಎಲ್ಲ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದೀನಿ. ಮತ್ತೆ ಮುಂದಿನ ಸರಣಿಯೊಂದಿಗೆ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಗೊತ್ತು, ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಸತ್ಯಗಳನ್ನ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಕಮೆಂಟ್ಗಳು ಮಾಡ್ತಾರೆ, ನಿಮ್ಮ ಕಮೆಂಟ್ಗಳಿಗೆ ನಿಮ್ಮ ರಘುರ ಅಲ್ಲೇ ಬಂದು ನಿಮ್ಮ ಹೆಸರಿನೊಂದಿಗೆ ರಿಪ್ಲೈ ಮಾಡ್ತಾನೆ. ಅಲ್ಲಿವರೆಗೂ ನಮಸ್ಕಾರ.